ಪ್ರೈಸ್ ದ ಲಾರ್ಡ್. ನಮ್ಮನ್ನು ಹೇರಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸುವಿನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಚೆನ್ನಾಗಿದ್ದೀರಾ? ದೇವ್ರ ಮಕ್ಕಳೇ, ಸೋತು ಹೋಗುವುದು ತುಂಬ ಸುಲಭ, ಆದರೆ ಎದುರಿಸಿ ಧೈರ್ಯದಿಂದ ಹೋರಾಟ ಮಾಡಿ ಗೆಲುವಿಗಾಗಿ ಶ್ರಮಿಸುವುದು ತುಂಬ ಕಷ್ಟ, ಹೌದಲ್ವ? ಅನೇಕ ವಿಷಯಗಳಲ್ಲಿ ನಾವು ಸೋತು ಹೋಗ್ತೇವೆ. ಕುಟುಂಬ ವಿಷಯದಲ್ಲಿ ಸೋತು ಹೋಗ್ತೇವೆ, ವೈಯಕ್ತಿಕವಾದ ವಿಷಯದಲ್ಲಿ ಸೋತು ಹೋಗ್ತೇವೆ, ವಿದ್ಯಾಭ್ಯಾಸ ಮಾಡಲು ಸೋತು ಹೋಗ್ತೇವೆ, ಕೆಲಸವನ್ನು ಪಡ್ಕೊಳ್ಳುವುದಕ್ಕಾಗಿ ಅಲೆದು ಅಲೆದು ಸೋತು ಹೋಗ್ತವೆ. ಆತ್ಮೀಕವಾದ ಜೀವಿತವನ್ನು ಒಂದು ರೀತಿಯಾಗಿ ಅಭಿವೃದ್ಧಿಪಡಿಸಿಕೊಡಲಿಕ್ಕೂ ನಾವು ಸೋತು ಹೋಗ್ತೇವೆ. ಪ್ರಾರ್ಥನೆ ಮಾಡಲಿಕ್ಕೆ ಸೋತು ಹೋಗ್ತವೆ. ನಾವು ದೈವಿಕವಾದ ಜೀವಿತವನ್ನು ಜೀವಿಸಲಿಕ್ಕೂ ಸೋತು ಹೋಗ್ತೇವೆ. ಹಾಗಾದರೆ ಸೋಲು ಕೊನೆಯ ಅಲ್ಲ ದೇವ್ರ ಮಕ್ಕಳೇ. ದೇವರು ನಮಗೆ ಹೇಳ್ತಾ ಇದ್ದಾರೆ ಇವತ್ತಿನ ವಾಗ್ದಾನದಲ್ಲಿ ಹೇಗೆ ಸೋತು ಹೋದವರಿಗೆ, ಬಲಹೀನವಾದವರಿಗೆ, ಕುಗ್ಗಿ ಹೋದವರಿಗೆ ದೇವರು ಒಂದು ನಿರೀಕ್ಷೆಯನ್ನು ಕೊಡ್ತಾರೆ ಮತ್ತು ಹೇಗೆ ನಮ್ಮ ನಿರೀಕ್ಷೆಯನ್ನು ಆತನು ನೆರವೇರಿಸುತ್ತಾನೆ ಎಂಬ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಕಲಿತುಕೊಳ್ಳಲಿಕ್ಕಿದ್ದೇವೆ. ಈ ದಿನ ನಾವು ಅದಕ್ಕೆ ತೆಗೆದುಕೊಂಡಿರುವಂಥ ವಾಗ್ದಾನದ ಪೂರಕವಾದಂಥ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 40:28-29 ವಚನ. ಯಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಸುಂದರವಾದಂಥ ವಾಕ್ಯವಲ್ಲವೇ? ಬಹಳ ಉತ್ತಮವಾದ, ಉತ್ತೇಜನಕರವಾದಂಥ ವಾಕ್ಯವು ಇದಾಗಿದೆ. ಅನೇಕ ವರ್ಷಗಳು ಅನೇಕ ದೇವ ಮಕ್ಕಳ ಜೀವಿತವನ್ನು ಬದಲಾಯಿಸಿದಂಥ, ಉತ್ತೇಜಿಸಿದಂಥ ವಾಕ್ಯವಾಗವು ಇದಾಗಿದೆ. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ದೇವರ ಗುಣಗಳ ಕುರಿತಾಗಿಯೂ, ದೇವ ಭಕ್ತರಿಗೆ ಸಿಗುವಂಥ ಆಶೀರ್ವಾದಗಳ ಕುರಿತಾಗಿಯೂ ನಾವು ನೋಡುತ್ತೇವೆ. ಹೌದು ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುತ್ತೇವೆ ಮೊದಲನೇದಾಗಿ ನಿರಂತರ ದೇವರು ಅಂತ ಹೇಳುತ್ತದೆ. ಆತನು ಆದಿಯು ಅಂತ್ಯವು, ಅಲ್ಪ ಒಮೇಗ ಆಗಿರುವಂಥ ದೇವರು. ಆತನು ಸದಾಕಾಲ ಜೀವಿಸುವ ದೇವರು. ಮನುಷ್ಯರಾದರೂ ಇವತ್ತು ಇದ್ದು ನಾಳೆ ಇರುವುದಿಲ್ಲ, ಆದರೆ ಆತನು ನಿನ್ನೆ ಇಂದು ನಿರಂತರವಾಗಿ ಇರುವಾತನು ಆಗಿರುವ ದೇವರಾಗಿದ್ದಾನೆ. ಹೌದಲ್ಲವೇ? ಆತನು ಇರುವಾತನು ಆಗಿರುವ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಸಮಸ್ತವನ್ನು ನಿರ್ಮಿಸಿದ ದೇವರು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳುತ್ತದೆ. ಅದರರ್ಥ ಆತನು ಸೃಷ್ಟಿಕರ್ತನಾದ ದೇವರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮಾತ್ರವಲ್ಲದೆ ಆತನು ದಣಿದವರಿಗೆ ಬಲವನ್ನು ಕೊಡುವಂಥವನು ಆಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಂಗ್ಲೀಷಲ್ಲಿ ನಾವು ನೋಡುವಾಗ ಹೀ ಗೀವ್ ಸ್ಟ್ರೆಂತ್ ಟು ದ ವೇರಿ ಆ್ಯಂಡ್ ಇನ್ಕ್ರೀಸಸ್ ದ ಪವರ್ ಆಫ್ ದ ವೀಕ್ ಅಂತ ಹೇಳ್ತದೆ. ಅಂದರೆ ಈ ಗಿವ್ ಸ್ಟ್ರೆಂತ್ ಟು ದ ವೇರಿ ಅಂದರೆ ಬಲಹೀನವಾದಂಥ ನಮಗಳಿಗೆ. ವಾಕ್ಯ ಎರಡನೇ ಭಾಗದಲ್ಲಿ ನಾವು ನೋಡುವಾಗ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸುತ್ತಾನಂತೆ. ಸೋತವರು, ನಿರ್ಬಲರು ನೀವಾಗಿದ್ದೀರಾ? ಕುಗ್ಗಿ ಹೋದವರು ನೀವಾಗಿದ್ದೀರಾ? ಮನಸ್ಸು ಗಾಯವಾಗಿದೆಯಾ? ನಿಮ್ಮ ಶರೀರದಲ್ಲಿ ರೋಗವಿದೆಯಾ? ನಿಮ್ಮ ಹೃದಯವು ಒಡೆದು ಹೋಗಿದೆಯಾ? ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮಗೆ ಹೇಳುತ್ತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ದೇವರು ಹೇಳುತ್ತಾನೆ. ಹಾಗಾದರೆ ಈ ವಾಕ್ಯಗಳಲ್ಲಿ ದೇವರು ನಮಗೆ ಹೇಳುವ ಮಾತೇನೆಂದರೆ, ಹೇಗೆ ದೇವರು ನಮ್ಮನ್ನು ಬಲಪಡಿಸುತ್ತಾನೆ, ಹೇಗೆ ಹೌ ಹಿ ವಿಲ್ ಸ್ಟ್ರೆಂಥನ್ ಅಸ್ ನೋಡ್ತದೆ. ದೆರ್ ಈಸ್ ಗ್ರೇಸ್ ಟು ಹೆಲ್ಪ್ ಅಸ್. ದೇವರ ಕೃಪೆ ನಮಗಿದೆ ದೇವರ ಮಕ್ಕಳೇ. ಆದ್ದರಿಂದ ಈ ಕುಗ್ಗಿದ, ಈ ಶೋಧನೆಯ, ಈ ಒಡೆದು ಹೋದ, ಈ ಬಲಹೀನವಾದ, ಈ ಮನಸ್ಸು ಹೃದಯ ಶರೀರ ಕುಗ್ಗಿ ಹೋದ ಪರಿಸ್ಥಿತಿಯಲ್ಲಿದ್ದರೆ, ಸೋತು ಹೋದ ಪರಿಸ್ಥಿತಿಯಲ್ಲಿದ್ದರೆ, ದೇವರ ವಾಕ್ಯವು ನಮಗೆ ಕೊಡುವಂಥ ವಾಗ್ದಾನವನ್ನು ನಾವು ನೋಡಲಿಕ್ಕಿದ್ದೇವೆ. ಕರ್ತನು ತಾನೇ ಮುಂದಿನ ಸಂದೇಶದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 1:3 ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ಶುದ್ಧಿ ಮಾಡಿದ ಮೇಲೆ
ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಈ ದೇವರ ಮಕ್ಕಳೇ, ಈ ಒಂದು ಇಬ್ರಿಯ ಆ ಒಂದು ಮೂರರಲ್ಲಿ ಹೇಳುವ ಪ್ರಕಾರವಾಗಿ ಆತನು ವಾಕ್ಯಕ್ಕೆ ಸಮಸ್ತವೂ ಆಧಾರವು. ದೇವರು ಒಂದು ಸಾರಿ ನಮಗೆ ಮಾತನ್ನು ಕೊಟ್ಟರೆ ನೀನು ಸೋತು ಹೋಗಿದ್ದೀಯಾ, ನೀನು ಬಲಹೀನವಾಗಿದ್ದೀಯಾ, ನಾನು ನಿನಗೆ ಬಲವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ನಾವು ಅದನ್ನು ನಂಬಬೇಕಾಗ್ತದೆ. ಈ ದಿನ ನಾನು ಸೋತು ಹೋದಂಥ ನಿಮಗೆ, ನಿರ್ಬಲರಾದಂಥ ನಿಮಗೆ ನಿಮ್ಮ ಪ್ರಾಣವನ್ನು ಬಹು ಬಲವನ್ನು ಹೊಂದುವಂತೆ ಆತನು ಅನುಗ್ರಹಿಸುವ ದಯಪಾಲಿಸುವ ಶಕ್ತಿಯ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. ಮೊದಲನೆಯದಾಗಿ, ದೇವರು ತನ್ನ ಕೃಪೆಯನ್ನು ಕೊಟ್ಟು ನಾವು ಮೇಲೇರುವಂತೆ ಮಾಡುತ್ತಾನೆ. ಎರಡನೆಯದು, ದೇವರು ತನ್ನ ಕೃಪೆಯನ್ನು ಕೊಟ್ಟು ಪೂರ್ಣ ವೇಗವಾಗಿ ಹೋಗುವಂತೆ ಮಾಡುತ್ತಾನೆ. ದೇವರು ಮೂರನೆಯದಾಗಿ ತನ್ನ ಕೃಪೆಯನ್ನು ಕೊಟ್ಟು ನಿರಂತರವಾಗಿ ಓಡುವಂತೆ ಮಾಡುತ್ತಾನೆ. ದೇವರ ಮಕ್ಕಳೇ, ಪೌಲನು ಹೇಳುತ್ತಾನೆ, ಈ ಕ್ರೈಸ್ತರ ಜೀವಿತವು ಒಂದು ರೀತಿಯಾಗಿ ಓಟದ ರೀತಿಯಲ್ಲಿ, ಈ ನಮ್ಮ ಜೀವಿತವು ಓಡುವ ಓಟದ ರೀತಿಯಲ್ಲಿ, ಈ ಓಡುವ ಓಟದ ರೀತಿಯಲ್ಲಿರುವಂಥ ನಮ್ಮ ಜೀವಿತಗಳಲ್ಲಿ ನಾವು ಮೇಲೇರಿ ಹೋಗುವಂಥದ್ದು, ಜಯಗೊಳಿಸುವಂಥದ್ದು ಬಹಳ ಬಹಳ ಅವಶ್ಯವಿದೆ. ಈ ಲೋಕ ಯಾತ್ರೆಯಲ್ಲಿ ನಾವು ಸೋತು ಹೋಗುವುದು ಸಹಜ. ಕುಟುಂಬದಲ್ಲಿ ಮದುವೆ ಆಗದೇ ಇರುವುದಕ್ಕೂ ಸಾಧ್ಯವಿಲ್ಲ. ಮದುವೆ ಆಗಿ ಕುಟುಂಬದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸಿ ಓಡಿ ಹೋಗುವುದಕ್ಕೂ ಆಗುವುದಿಲ್ಲ. ಮದುವೆನೂ ಆಗಬೇಕು, ಕುಟುಂಬದ ಸಮಸ್ಯೆಗಳನ್ನು ಎದುರಿಸಲೂ ಬೇಕು. ನಾವು ಓಡಿ ಹೋದರೆ ಯಾವ ಪ್ರಯೋಜನವಿಲ್ಲ. ಓಡಿ ಹೋದವರು ಎಲ್ಲಿ ಸಹ ಏನಾದರೆ ನಾವು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮೆನಿ ಟೈಮ್ಸ್ ವಿ ಫೀಲ್ ಡಿಪೀಟೆಡ್, ಡಿಫೆಕ್ಟೆಡ್ ಆ್ಯಂಡ್ ಅನೇಬಲ್. ನಾವು ಏನು ಮಾಡೋಕ್ಕೆ ಎದುರಿಸೋಕ್ಕಾಗಲ್ಲ, ಸೋತು ಹೋಗುವವರಾಗಿರ್ತೇವೆ ನಾವು. ನಮ್ಮ ಕೈಯಲ್ಲಿ ಆಗಲ್ಲ, ನನ್ನ ಕುಟುಂಬ ಜೀವನ ಸಾಕಾಗಿ ಹೋಗಿದೆ, ನನ್ನ ಒಂದು ಹೆಂಡತಿ ಹತ್ರ ಸಾಕಾಗಿ ಹೋಗಿದೆ, ನನ್ನ ಗಂಡನ ಹತ್ರ ಸಾಕಾಗಿ ಹೋಗಿದೆ, ನನ್ನ ಮಕ್ಕಳ ಹತ್ರ ಸಾಕಾಗಿ ಹೋಗಿದೆ, ನನ್ನಿಂದ ಆಗೋದು ಅಂತ ಹೇಳಿ ಬಿಟ್ಟರೆ ಸಾಕು ಕುಟುಂಬ ಒಡೆದೋಗ್ತದೆ ಅಂತ ಹೇಳಿ ಬಿಂಕವಾಗಿ ಕುಟುಂಬವನ್ನು ಹಿಡ್ಕೊಂಡಿರುವವರು ಎಷ್ಟು ಜನ ಇದ್ದೀರಿ ದೇವ್ರ ಮಕ್ಕಳೇ? ನಿಮ್ಮ ತಂದೆ ತಾಯಿಗಳು ಪ್ರಿಯ ಯವನಸ್ಥರೇ, ಎಷ್ಟೋ ಬಿಂಕವಾಗಿ ನೀವು ಸಣ್ಣ ಮಕ್ಕಳಿರುವಾಗ, ನಾವು ಯವನಸ್ಥರಾಗಿರುವಾಗ ನಮಗೆ ಅವರು ಅವರ ಕಷ್ಟಗಳನ್ನು ಹೇಳಿಕೊಳ್ಳೋದಿಲ್ಲ. ಎಷ್ಟೋ ಕಷ್ಟಪಟ್ಟು ಕುಟುಂಬ ಚದುರಿ ಹೋಗಬಾರ್ದು, ಒಡೆದು ಹೋಗಬಾರ್ದು, ನಮ್ಮ ಗುಟ್ಟು, ನಮ್ಮ ಗೌರವ ಬೀದಿಗೆ ಪಾಲಾಗಬಾರದು ಎಂದು ಎಷ್ಟೋ ಜನರು ಎಷ್ಟೋ ಕಷ್ಟಪಟ್ಟು ಜೀವಿತವನ್ನು ಜೀವಿಸ್ತಾ ಇರ್ತಾರೆ ದೇವ್ರ ಮಕ್ಕಳೇ. ಆದರೆ ಕೆಲವು ಸಾರಿ ಅವ್ರಿಗೆ ಅನ್ನಿಸ್ತದೆ, ಯಾಕೆ ಈ ಜೀವನ, ಯಾಕೆ ಈ ಸಮಸ್ಯೆಗಳು, ಯಾಕೆ ನನಗೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅಂದುಕೊಳ್ಳುವಾಗ, ದೇವ್ರ ಮಕ್ಕಳೇ, ಲೋಕದ ರೀತಿಯಲ್ಲಿ ನೀವು ನೋಡುವಾಗ ನಿಮಗೆ ಆ ರೀತಿಯಾಗಿ ಅನ್ನಿಸ್ಬೋದು. ಬಟ್ ದೇವರ ವಾಕ್ಯದಲ್ಲಿ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ, ಗಮನ ಇಟ್ಟು ಕೇಳ್ರಿ. ನೀವೆಲ್ಲ ಹದ್ದನ್ನು ನೀವು ನೋಡಿದ್ದೀರಾ. ಹದ್ದು ಅದೇನು ಮಾಡ್ತಂದರೆ ಹೀಗಲ್, ಅದೇನು ಮಾಡ್ತಂದರೆ ಆಕಾಶದಲ್ಲಿ ಬಹಳ ಚೆನ್ನಾಗಿ ಹಾರಾಡ್ತಾ ಇರ್ತದೆ. ಕೆಲವು ಸಾರಿ ಅದು ಹಾರಾಡ್ತಾ ಇರಬೇಕಾದ್ರೆ ಏನು ಸಂಭವಿಸ್ತಂದರೆ, ಭಯಂಕರವಾದಂಥ ಪ್ರವಾಹದೋಪಾದಿಯ ಮಳೆ, ಒಂದು ಗಾಳಿಯು ಎತ್ಕೊಂಡ್ಬಿಡ್ತದೆ. ಅದು ಎತ್ಕೊಳ್ಳುವಾಗ ಆ ಗಾಳಿ ಮಳೆಗೆ ತಡ್ಕೊಳ್ಳಿಕ್ಕೆ ಅದು ಅಸಾಧ್ಯವಾಗಿ ಹೋಗ್ತದೆ. ಆದರೆ ಅದು ಹಿಂತಿರುಗಿ ಆ ಆಕಾಶದಲ್ಲಿ, ಅಂದರೆ ಆ ಮೇಘಗಳ ಮಧ್ಯದಲ್ಲಿ ಅಲ್ಲಿರುವಾಗ ಅದು ಕೆಳಗೆ ಬಹಳ ಗಾಳಿ ರಭಸಕ್ಕೆ ಅದು ಒಳಗಾಗಿ ಅದು ಸಹಿಸಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಕೆಲಸ ಅದು ಮಾಡ್ತದಂತೆ ದೇವ್ರ ಮಕ್ಕಳೇ, ಅದು ಅದನ್ನು ಭೂಮಿಗೆ ಹಿಂತಿರುಗಿ ಬರುವುದಕ್ಕಿಂತ ಬದಲಾಗಿ ಅದು ಏನು ಮಾಡ್ತದೆ ಗೊತ್ತಾ, ತನ್ನ ತಲೆಯನ್ನು ಮೇಲಕ್ಕೆ ಎತ್ತಿ ಮೇಲೇರಲಿಕ್ಕೆ ನೋಡ್ತದಂತೆ. ಅದೇ ನನ್ನ ಮೊದಲನೇ ಪಾಯಿಂಟ್ ಹೇಳಿದ್ದು, ವೆನ್ ಟ್ರಬಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್ ಆ್ಯಂಡ್ ಸಿಕ್ನೆಸ್ ಸ್ಟ್ರಕ್ ಯು, ಯು ಜಸ್ಟ್ ಲಿಫ್ಟ್ ಅಪ್ ಯುವರ್ ಹೆಡ್ ಆ್ಯಂಡ್ ಸೋರ್ ಲೈಕ್ ಈಗಲ್ ಅಂತ ಹೇಳ್ತದೆ. ನಿಮ್ಮ ತಲೆಯತ್ತಿ ನೀವು ಮೇಲಕ್ಕೆ ನೋಡ್ರಿ ಅಂತ. ಆ ಬಿರುಗಾಳಿ ಮಳೆ ಅಲ್ಲಿ ಸೇರಿರುವಾಗ, ಭೂಮಿಯ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಆ ಹದ್ದು ಮಾಡುವಂಥ ಕೆಲಸ ಏನು ಗೊತ್ತಾ, ಅದನ್ನು ಛೇದಿಸಿಕೊಂಡು ಆ ಮೇಘಗಳ ಮೇಲೋಗ್ತದಂತೆ. ಅರ್ಥ ಆಯ್ತು? ಈಗ ಮೇಘಗಳ ಮಳೆ ಬೀಳಿಸ್ತಾ ಇರ್ತದೆ, ಕೆಳಗಡೆ ಗಾಳಿ ಇರ್ತದೆ, ಅದು ಭೂಮಿಯ ಮೇಲೆ ಬಂದು ಎಲ್ಲಿ ಮರದಲ್ಲಿ ಗಿಡದಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಟ್ ವಿಲ್ ಫೇಸ್ ದ ಒಂದು ಪ್ರವಾಹವನ್ನು ಅದು ಎದುರು ನೋಡ್ತದಂತೆ. ಅದನ್ನು ಛೇದಿಸಿಕೊಂಡು ಹೋಗಿ ಆ ಮೇಘಗಳಿಗೂ ಮೇಲೆ ಹೋಗ್ಬಿಡ್ತದಂತೆ. ನೀವು ಕೆಲವರು ಗಮನಿಸಿರ್ತೀರಲ್ವ, ಕೆಲವು ಹದ್ದುಗಳು ಮೇಘಗಳ ಮೇಲೆ ಹಾರಾಡ್ತಾ ಇರ್ತವೆ.
ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಮಸ್ಯೆ ಎಂಬ ಮೇಘಗಳು, ಪ್ರವಾಹ ಎಂಬ ಮಳೆಗಳು, ಬಿರುಗಾಳಿ ಎಂಬ ಸಮಸ್ಯೆಗಳು ನಮ್ಮನ್ನು ಬರುವಾಗ ಅವುಗಳನ್ನು ನೋಡಿ ನಾವು ಬೇಸರಗೊಂಡು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಲ್ಲ, ನಮ್ಮ ತಲೆ ಎತ್ತಿ ಮೇಲಕ್ಕೆ ನಿಂತು ಇದು ನನಗೆ ಬಂದಿದೆ, ಇದನ್ನು ನಾನು ಎದುರಿಸ್ತೇನೆ, ನನ್ನ ಕುಟುಂಬವನ್ನು ದಡ ಸೇರಿಸ್ತೇನೆ, ನಮ್ಮವರಿಗಾಗಿ ನಾನು ನಿಲ್ತೇನೆ, ನಾನು ಕುಗ್ಗಿ ಹೋಗಬಾರ್ದು, ನಾನು ನನ್ನ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು ಅಂತ ಹೇಳಿ ನೀವು ಧೈರ್ಯ ಮಾಡಿ ನಿಮ್ಮ ತಲೆ ಎತ್ತಿ ನೀವು ಮೇಲಕ್ಕೆ ನೋಡುವುದಾದರೆ ನೀವು ಛೇದಿಸಿಕೊಂಡು ಹೋಗ್ತೀರಾ. ಮೇಘಗಳನ್ನು ಛೇದಿಸಿಕೊಂಡು ಮೇಘಗಳ ಮೇಲೆ ಹೋಗುವಾಗ ಅಲ್ಲಿ ಗಾಳಿ ಇಲ್ಲ, ಅಲ್ಲಿ ಮಳೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮನ್ನು ನನ್ನನ್ನು ದೇವರು ಹಾಗೆ ಮಾಡುತ್ತಾರೆ, ಸಮಸ್ಯೆಗಳನ್ನು ಛೇದಿಸಿಕೊಂಡು ಮೇಲೇರುವಂತೆ ಮಾಡುತ್ತಾರೆಂದು ದೇವರ ವಾಕ್ಯ ಹೇಳ್ತದೆ. ದೇವ್ರ ಮಕ್ಕಳೇ, ಅಪೋಸ್ತಲರು ಏನಾದರೂ ಗೊತ್ತಾ, ಏಸುವನ್ನು ಹಿಡಿದುಕೊಂಡು ಶಿಲುಬೆಗೆ ಹಾಕಿದ ತಕ್ಷಣ ಅವರು ಚದರಿ ಹೋದರು. ಅವರು ದೇ ಆರ್ ಡಿವೈಡೆಡ್, ದೇ ಆರ್ ಡಿಸ್ಕರೇಜ್ಡ್ ಅಂಡ್ ದೇ ವೇರ್ ತುಂಬ ಡಿಫೀಟೆಡ್ ಆಗೋದ್ರು, ತುಂಬ ಸೋತು ಹೋಗಿ ಚದರಿ ಹೋಗಿ ಅವರು ಸಮಸ್ಯೆಗಳಿಗೆ ಸಿಕ್ಕಾಕೊಂಡ್ರು. ಬಟ್ ಅದೇ ಎಂಡ್ ಆಗೋಯ್ತಾ? ಇಲ್ಲ ದೇವ್ರ ಮಕ್ಕಳೇ, ಮತ್ತೆ ದೇರ್ ಈಸ್ ಹೋಪ್ ಫಾರ್ ದೆಮ್. ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ರಿಸನ್ ಫ್ರಮ್ ದ ಡೆತ್. ಮೂರನೇ ದಿನಕ್ಕೆ ಮತ್ತೆ ಅವರಿಗೆ ಜೀವ ಬಂದಂಗಾಯಿತು. ಯೇಸು ಕ್ರಿಸ್ತರನ್ನು ಸಂಧಿಸಿದ ಅವರು ಮತ್ತೆ ಹೆಂಗೆ ಬಲವಾಗಿ ಮಾರ್ಪಟ್ಟರು ಅಂದರೆ, ಬಹಳವರ ತಲೆಗಳನ್ನು ಎತ್ತಿ ಆಗ ಭಯಪಟ್ಟು ಬಚ್ಚಿಟ್ಕೊಂಡವರು, ಚದರಿ ಹೋದವರು ಮತ್ತೆ ಬಂದು ನೋಡ್ತೇವೆ, ಒಂದೇ ಸಾರಿ 3,000, 5,000 ಜನರು ಯೇಸು ಕ್ರಿಸ್ತರನ್ನು ಅಂಗೀಕರಿಸಿಕೊಂಡಂಥ ಒಂದು ಪವರ್ ಅವರ ಮೇಲೆ ಬಂತು. ಪ್ರೀತಿ ದೇವ್ರ ಮಕ್ಕಳೇ, ನಿನ್ನ ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಕುಗ್ಗಿಸ್ತವೆ. ವೆನ್ ಪ್ರಾಬ್ಲಮ್ಸ್ ಮೇಕ್ ಯು ನೀಲ್ ಡೌನ್, ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಪ್ರೇ. ನಿಮ್ಮನ್ನು ಸಮಸ್ಯೆಗಳು ಕುಗ್ಗಿಸಿದಾಗ, ನೀವು ಕೆಳಗೆ ಬಿದ್ದಾಗ, ಮೊಣಕಾಲಿನ ಮೇಲೆ ಬಿದ್ದಾಗ, ಅದು ಒಳ್ಳೆಯ ಸಮಯ ದೇವರನ್ನು ಪ್ರಾರ್ಥಿಸಲಿಕ್ಕೆ. ಅನೇಕರು, ಕೆಲವರು ನೀವು ಒಂದು ಸ್ಥಳಕ್ಕೆ ಇದ್ದಿರ್ಬೋದು, ನಿಮ್ಮ ಡಿಪ್ರೊಮೋಟ್ ಆಗಿರ್ಬೋದು, ನಿಮಗೆ ನಷ್ಟ ಆಗಿರ್ಬೋದು, ನಿಮಗೆ ಏನೇ ಆಗಿರ್ಬೋದು, ದಟ್ ಈಸ್ ದ ಪ್ಲೇಸ್ ವೇರ್ ಗಾಡ್ ವಾಂಟ್ಸ್ ಟು ನರ್ಚರ್ ಯು. ದೇವರು ಅಲ್ಲಿ ನಿನ್ನನ್ನು ಸಿದ್ಧಪಡಿಸಲಿಕ್ಕೆ ದೇವರು ಆ ಸ್ಥಳಕ್ಕೆ ಕಳುಹಿಸಿರ್ತಾನೆ ಕೆಲವು ಸಾರಿ. ದೇವ್ರ ಮಕ್ಕಳೇ, ಆಗ ನೀವು ನಾನು ಹೇಗೆ ಅಂದರೆ, ಆ ಅಗ್ದು ಮೇಘಗಳ ಮೇಲೆ ಹಾರಿ ಹೋಗುವಂತೆ ನಾವು ನಮ್ಮ ತಲೆ ಎತ್ತಿ ಮೇಲೇರಿ ಹೋಗಬೇಕಂತೆ. ಅದರ ಅದು ಮಾತ್ರವಲ್ಲ, ಮೀನು ಅದೇ ರೀತಿಯಲ್ಲಿ ನೀರನ್ನು ಛೇದಿಸದೆ ಹೋದರೆ ಅದು ಬದುಕಿದ್ದು ವ್ಯರ್ಥ. ಸತ್ತ ಮೀನು ಮಾತ್ರವೇ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತದೆ, ಬದುಕಿರುವ ಮೀನು ಯಾವಾಗಲೂ ಎಷ್ಟು ಫೋರ್ಸಾಗಿ ನೀರು ಬಂದರೂ ಅದನ್ನು ಛೇದಿಸ್ತದೆ. ಕ್ರೈಸ್ತರ ಜೀವನವು ಇದೇ ರೀತಿಯಾಗಿ, ಸತ್ತ ಮೀನಿನಂತೆ ನಾವಿರಬಾರದು, ಬದುಕಿದ ಮೀನಿನಂತೆ ಸಮಸ್ಯೆಗಳನ್ನು ಎದುರಿಸಬೇಕು, ಸೈತಾನನನ್ನು ಎದುರಿಸಬೇಕು. ಆಗ ಸೈತಾನನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನಂತೆ. ಕೀರ್ತನೆಗಳಲ್ಲಿ 121 ಕೀರ್ತನೆ 3-5 ವಚನಗಳನ್ನು ನೋಡುವಾಗ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಈಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯಹೋವನು, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನೇ. ದೇವರು ನಿನ್ನ ಈ ಹೋರಾಟದಲ್ಲಿ, ನಿನ್ನ ಈ ಪ್ರಯಾಸದಲ್ಲಿ ನಿನ್ನ ಜೊತೆಯಲ್ಲೇ ಇರುತ್ತಾನೆಂದು ವಾಗ್ದಾನ ಮಾಡ್ತಾ ಇದ್ದಾನೆ. ನಾನೊಬ್ಬನೇ, ನನ್ನ ಬಲ ಸಾಲದು, ನನ್ನ ಆದಾಯ ಸಾಲದು, ನನ್ನ ಕೆಲಸ ಸಣ್ಣದು, ನನ್ನ ಜ್ಞಾನ ಅಲ್ಪ ಅಂತ ಆಲೋಚಿಸ್ತಾ ಇದ್ದೀರಾ? ನೋ, ನೀನು ನಂಬಿರುವ ದೇವರು, ನೀವು ಆಶ್ರಯಿಸಿರುವ ದೇವರು ಈ ವಾಕ್ಯದಲ್ಲಿ ಯೆಶಾಯ 40:28-31 ಆತನು ಜ್ಞಾನಿ ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಜ್ಞಾನವು ಅಪರಿಮಿತ, ಆತನ ಶಕ್ತಿಯು ಅಪರಿಮಿತ. ನೀನು ಸೋತು ಹೋಗುತ್ತೇನೆಂದು ಅನ್ನುವಾಗ ದೇವರು ನಿನಗೆ ತ್ರಾಣವನ್ನು ಕೊಡುತ್ತಾನೆ. ಅದ್ದಿಗೆ ತ್ರಾಣವನ್ನು ಕೊಟ್ಟಂತೆ, ಮೀನಿಗೆ ತ್ರಾಣವನ್ನು ಕೊಟ್ಟಂತೆ, ಅಪೋಸ್ತಲರಿಗೆ ತ್ರಾಣವನ್ನು ಕೊಟ್ಟಂತೆ, ಪೌಲನಿಗೆ ತ್ರಾಣವನ್ನು ಕೊಟ್ಟಂತೆ, ನಿಮಗೂ ನನಗೂ ಆತನು ಒಂದು ತ್ರಾಣವನ್ನು ಕೊಡ್ತಾನೆ. ಆಗ ನಾವು ಮೇಲೇರಲಿಕ್ಕೆ ಆಗ್ತದೆ. ಮೊದಲನೇ ವಿಷಯ ಅದು. ಎರಡನೇ ವಿಷಯ ಏನಂದರೆ, ದೇವರು ನಮಗೆ ಕೃಪೆ ತೋರಿಸುವಾಗ ಪೂರ್ಣ ವೇಗವಾಗಿ ಹೋಗ್ತೇವೆ. ಸ್ಲೋ ಆಗಿ ಹೋದರೆ ಸಿಕ್ಕಾಕ್ಕೊಡ್ತದೆ. ಅದು ಸ್ಲೋ ಆಗಿ ಮೇಲೇರುವಾಗ, ಸ್ಲೋ ಆಗಿ ಹೋದರೆ ಸಿಕ್ಕಾಕ್ಕೊಡ್ತದೆ. ಪೂರ್ಣ ವೇಗದಲ್ಲಿ ತನ್ನ ತಲೆ ಎತ್ತಿ ಹಂಗೆ ಚೂಪಾಗಿ ಹೋದಂಗೆ ಮೇಘಗಳನ್ನು ಛೇದಿಸಿಕೊಂಡು ಮೇಲೇರಿ ಹೋಗುತ್ತದೆ. ದೇವ್ರ ಮಕ್ಕಳೇ, ನಾವು ಹಾಗೆ ಒಯ್ಯುತ್ತೆ. ಪವರ್ ವಿ ಹ್ಯಾವ್ ಟು ಇನ್ ಫೋರ್ಸ್, ವಿ ಹ್ಯಾವ್ ಟು ಗೋ. ಅದೇ ನಾವು ಹೇಳೋದು, ಇನ್ ಫೋರ್ಸ್ ಪೂರ್ಣ ವೇಗವಾಗಿ ಹೋಗಬೇಕು. ಓಟಗಾರ್ತಿಯರು ಖಂಡಿತವಾಗಿ ಅವರು ಪೂರ್ಣ ವೇಗದಲ್ಲಿ ಹೋಗದೆ ಹೋದರೆ ಖಂಡಿತವಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ.
ಪೌಲನ ಭಕ್ತನಾದವನು ತನ್ನ ನಂಬಿಕೆಯ ಬಗ್ಗೆ ಈ ರೀತಿಯಾಗಿ ಹೇಳ್ತಾನೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ 9ನೇ ಅಧ್ಯಾಯ ಅದರ 26 ಮತ್ತು 27ನೆಯ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ಗೆಲ್ಲಬೇಕೆಂದು ಗುದ್ದಾಡುತ್ತೇನೆ. ಆಮೆನ್. ಗೆಲ್ಲಬೇಕೆಂದು ಗುದ್ದಾಡುತ್ತೇನೆ. ನಿನ್ನ ಕುಟುಂಬ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಆತ್ಮೀಕ ಜೀವಿತದಲ್ಲಿ ಓಡ್ತಾ ಇದ್ದೀಯ ಅಂದರೆ ನಾನು ಓಡ್ತಾ ಇದ್ದೇನೆ ಅಂತ ಓಡಿದ್ರೆ ಯಾವ ಪ್ರಯೋಜನ ಇಲ್ಲ. ಓಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಸುಮ್ಮನೆ ಅಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಗೆಲ್ಲುತ್ತೇನೆ ಎಂಬ ಹಂಬಲದಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ಗೆಲ್ಲುವವರು ಒಬ್ಬರೇ ಫಸ್ಟ್ ರ್ಯಾಂಕ್ ಬರೋದು ಅಂತ ತಿಳಿದು 10 ಜನರು ಓಟವನ್ನು ನಿಲ್ಲಿಸುವುದಿಲ್ಲ. 10 ಜನರಲ್ಲಿ ನಾನೇ ಓಡುತ್ತೇನೆಂದು ಈ ಲೋಕದಲ್ಲಿ ಅನೇಕ ಜನರಿದ್ದರು, ನಾನು ಓಡುತ್ತೇನೆ, ನಾನು ಗೆಲ್ಲುತ್ತೇನೆ. ಕುಟುಂಬದವರ ಸಪೋರ್ಟ್ ಇಲ್ಲ, ಕುಟುಂಬದವರು ಅರ್ಥ ಮಾಡಿಕೊಳ್ಳೋದಿಲ್ಲ, ಕುಟುಂಬದಲ್ಲಿ ನಂಬಿಕೆ ಇಲ್ಲ. ಆದರೆ ನೀನು ತೀರ್ಮಾನಿಸಿದ್ದೀಯಾ ತಾನೇ? ನಿನ್ನ ನಂಬಿಕೆಯಲ್ಲಿ ನಿಂತಿದ್ದೀಯಾ ತಾನೇ ಸಹೋದರಿ, ಸಹೋದರ, ನೀನು ನಿಂತಿದ್ದೀಯಾ ತಾನೇ? ನಿನ್ನನ್ನು ದೇವರು ಹೇಳ್ತಾನೆ, ನೀನು ಓಡು, ನಿನ್ನ ಕುಟುಂಬಕ್ಕಾಗಿ ಓಡು, ನಿನ್ನ ನಂಬಿಕೆಗಾಗಿ ಓಡು, ನಿನ್ನ ದೇವರಿಗಾಗಿ ಓಡು. ದೇವ ಪೌಲನು ಹೇಳ್ತಾನೆ, ನಾನು ನನ್ನ ಓಟವನ್ನು ಓಡ್ತಾ ಇದ್ದೇನೆ ಹೇಗೆಂದರೆ ಗಾಳಿಯನ್ನು ಗುದ್ದುವವನ ಗಾಳಿ ಜೊತೆ ಹೋರಾಡೋದಲ್ಲ, ನಾನು ಗೆಲ್ಲಬೇಕೆಂದವನಾಗಿ ಓಡ್ತಾ ಇದ್ದೇನೆ, ಗೆಲ್ಲುವುದಕ್ಕಾಗಿ ಓಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಎಂತಹ ಅದ್ಭುತವಾದಂಥ ಮಾತು. ಅದರಿಂದ ದೇವ್ರ ಮಕ್ಕಳೇ, ನೀವು ನಾನು ನಮ್ಮ ಕುಟುಂಬದಲ್ಲಿ ಕಾರ್ಯಗಳನ್ನು ಹಾಕಿಕೊಂಡು ಅವುಗಳಿಗೆ ಪ್ರಾರ್ಥನೆ ಮಾಡಿ ಮುನ್ನುಗ್ಗಿ ಹೋಗುವಾಗ ಬಲಹೀನರಾಗುತ್ತೇವೆ, ಸೋತು ಹೋಗುವ ಭಾಸವಾಗ್ತದೆ. ಆದರೆ ದೇವರು ಹೇಳುತ್ತಾನೆ, ಸೋತವನಿಗೆ ತ್ರಾಣವನ್ನು ಕೊಡುತ್ತೇನೆ, ನಿರ್ಬಲನಿಗೆ ಬಹುಬಲವನ್ನು ಕೊಡುತ್ತೇನೆ. ದೇವ್ರ ಮಕ್ಕಳೇ, ನಿಮಗೆ ಆ ಬಲ ಬೇಕಾ? ಆ ಬಲವು ನಿಮಗೆ ಸಿಗಬೇಕಾ? ದೇವರನ್ನು ಆಶ್ರಯಿಸಿದ್ದೇವೆ. ಮೂರನೇ ಕಾರ್ಯ ಅಂದರೆ ನಿರಂತರವಾಗಿ ಓಡುವಂಥದ್ದು. ಒಂದು ವೇಳೆ ಪ್ರಾರಂಭದಲ್ಲಿ ಓಟವನ್ನು ಓಡುವವರು ಪ್ರಾರಂಭಿಸಿ ಸ್ವಲ್ಪ ದೂರ ಚೆನ್ನಾಗಿ ಓಡಿ ನಿಲ್ಲಿಸಿಬಿಟ್ರೆ ಅದು ಕೊನೆ ಆಗೋದಿಲ್ಲ, ಕೊನೆಯವರೆಗೂ ಓಡಬೇಕು, ನಿರಂತರವಾಗಿ ಓಡಬೇಕು. ನಾನು 1-2 ವರ್ಷ ನಾನು ಚೆನ್ನಾಗಿ ನನ್ನ ಕುಟುಂಬದಲ್ಲಿ ಬರುವ ಕಷ್ಟಗಳನ್ನು ಎದುರಿಸ್ತೇನೆ, ಆಮೇಲೆ ಬಿಟ್ಟು ಬಿಡ್ತೇನೆ ಅಂದರೆ ಆಗೋದಿಲ್ಲ. ಮದುವೆಯಾದ ಕೆಲವು ವರ್ಷಗಳು ಚೆನ್ನಾಗಿರ್ತಾರೆ, ಆ ನಂತರ ಸೋತು ಹೋಗ್ತಾರೆ. ಅಯ್ಯೋ, ಅರಗಲ್ಲ, ಇವ್ರನ್ನ ಬದಲಾಯಿಸಲಿಕ್ಕಾಗೋದಿಲ್ಲ, ಇವ್ರನ್ನ ತಿದ್ದುವುದಕ್ಕಾಗುವುದಿಲ್ಲ, ಇವ್ರನ್ನ ಸರಿಪಡಿಸಲಿಕ್ಕಾಗೋದಿಲ್ಲ, ನನ್ನ ಸರಿಯಾಗಿ ಇವರು ಓಡೋಕ್ಕಾಗೋದಿಲ್ಲ, ಅದರಿಂದ ನನಗೆ ಭಾರ, ನನಗೆ ಕಷ್ಟ, ನನ್ನಿಂದ ಅಸಾಧ್ಯ ಅಂತ ತಿಳಿದುಕೊಂಡು ನೀವು ನಿರ್ಬಲರಾದರೆ, ನೀವು ಬಲಹೀನರಾದರೆ ನಿಮ್ಮ ಕುಟುಂಬವೆಲ್ಲ ಬಲಹೀನವಾಗೋಗ್ತದೆ. ನೀವೇ ಬಿದ್ದು ಹೋದರೆ, ನೀವೇ ನಿಂತು ಹೋದರೆ ಎಲ್ಲವೂ ನಿಂತು ಹೋಗ್ತದೆ. ನೋ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಸ್ವಲ್ಪ ನಂಬಿಕೆ ಉಳ್ಳವರೇ, ಆ ನಂಬಿಕೆ ಪರಿಪೂರ್ಣವಾದ ನಂಬಿಕೆಯನ್ನಾಗಿ ಮಾರ್ಪಡಿಸಿರಿ. ದೇವರು ತಾನೇ ನಿಮ್ಮ ನಂಬಿಕೆಯನ್ನು ಪೂರ್ಣ ಸಿದ್ಧಿಗೆ ತರುತ್ತಾನೆ. ನೀವೊಂದು ದಿವಸ ಜಯಭರಿತರಾಗ್ತೀರಾ. ಆದ್ದರಿಂದ ನಿರಂತರವಾಗಿ ಓಡಬೇಕೆಂದು ದೇವರು ವಾಕ್ಯ ಹೇಳುತ್ತದೆ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು 4ನೇ ಅಧ್ಯಾಯ ಅದರ 7ನೇ ವಚನ ಹೇಳುತ್ತದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಈ ಓಟದಲ್ಲಿ ಕ್ರಿಸ್ತ ನಂಬಿಕೆಯನ್ನು ನಾವು ಬಿಟ್ಟು ಬಿಡಬಾರ್ದಲ್ವಾ? ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ನಾವು ಏನು ಮಾಡಬೇಕಂದ್ರೆ ಆ ಕ್ರಿಸ್ತ ನಂಬಿಕೆಯನ್ನು ಹಿಡ್ಕೊಂಡವನಾಗಿ ಕಾಪಾಡಿಕೊಂಡವರಾಗಿ ಓಡಬೇಕು. ಅದರ ಅರ್ಥ ಆ ಕೊನೆಯ ಲೈನ್ ತನಕ ನಾವು ಓಡಬೇಕು. ನಮಗೆ ಎಲ್ಲಿಯವರೆಗೂ ನಮಗೆ ಶಕ್ತಿ ದೇವರು ಕೊಟ್ಟಿದ್ದಾರೋ ಅಲ್ಲಿಯವರೆಗೂ ನಾವು ಓಡಲೇಬೇಕು. ನಿಂತು ಹೋದರೆ ನಮಗೆ ಜಯವು ಸಿಕ್ಕುವುದಿಲ್ಲ. ದೇವ್ರ ಮಕ್ಕಳೇ, ಪೌಲನ್ನು ಅದಕ್ಕೆ 2 ಕೊರಿಂಥದವರೆಗೆ ಬರೆದ ಪತ್ರಿಕೆಯಲ್ಲಿ 4:16 ಹೇಳುತ್ತದೆ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ನಮ್ಮ ದೇಹವು ಹೇಳುತ್ತದೆ, ನಮ್ಮ ದೇಹವು ಒಂದು ವೇಳೆ ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನ ಹೊಸದಾಗುತ್ತಾ ಬರುತ್ತದೆ. ದೇವ್ರ ಮಕ್ಕಳೇ, ಶಾರೀರಿಕವಾಗಿ ನೀನು ವಯಸ್ಸಾಗ್ತಾ ಇರ್ಬೋದು, ಪ್ರಿಯ ಸಹೋದರಿ ಸಹೋದರ, ನಿನಗೆ ವಯಸ್ಸಾಗ್ತಾ ಇರ್ಬೋದು, ಅಂತರ್ಯದಲ್ಲಿ, ನಿನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ, ಆತ್ಮೀಕವಾಗಿ ನೀನಿನ್ನು ವೃದ್ಧಿಯಾಗುತ್ತಲೇ ಇದ್ದೆ. ಆಮೆನ್. ಆಮೇನ್. ದೇವ್ರ ವಾಕ್ಯವಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ.
ಆತನು ಅದ್ದಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುತ್ತಾನೆ. ದೇವರು ಖಂಡಿತವಾಗಿಯೂ ನಿಮ್ಮನ್ನು ನನ್ನನ್ನು ಈ ಇಹಲೋಕದ ಯಾತ್ರೆಯಲ್ಲಿ ಸಹಾಯ ಮಾಡಿ ನಮ್ಮನ್ನು ನಡೆಸಿಯೇ ನಡೆಸುತ್ತಾನೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಸೋತು ಹೋದ ಅನುಭವ, ನಿರ್ಬಲಾವಸ್ಥೆಯಾದ ಅನುಭವ, ಕುಗ್ಗಿ ಹೋದ ಅನುಭವ, ಮನಸ್ಸು ಬೇಸರವಾದ ಅನುಭವ, ರೋಗದಿಂದ ಸಂಕಟದಿಂದ ನಿನ್ನ ಹೃದಯವು ಒಡೆದು ಹೋದ ಅನುಭವ ಏನೇ ಆಗಿದ್ದರೂ ಸಹ ದೇವರು ಹೇಳ್ತಾನೆ, ಸೋತು ಹೋಗದಿರು, ಸೋತು ಹೋಗದಿರು. ಮನುಷ್ಯನ ಅಂತರ್ಯ ದಿನ ದಿನವು ನೂತನಗೊಳ್ಳುವ ವೇಳೆ ಇದು. ಮನುಷ್ಯನ ದಿನ ಸೋತು ಹೋಗದಿರು, ನೀ ಸೋತು ಹೋಗದಿರು, ಸೋತು ಹೋಗದಿರು, ನೀ ಸೋತು ಹೋಗದಿರು. ಮ್ಯಾನ್, ನೀನು ಸೋತು ಹೋಗದಿರು ಪ್ರಿಯ ದೇವ ಮಗುವೆ, ಯಾಕೆಂದರೆ ದೇವರು ನಿನ್ನನ್ನು ಈ ವಾಕ್ಯದಿಂದ ಬಲಪಡಿಸ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನಗೆ ಮೇಲೇರುವಂತೆ ಬಲ ಕೊಡುತ್ತೇನೆ, ನೀನು ನಿತ್ಯ ವೇಗದಲ್ಲಿ ಬಹಳ ಫೋರ್ಸಾಗಿ ಓಡುವಂತೆ ಮಾಡ್ತೇನೆ, ನಿರಂತರವಾಗಿ ಓಡುವಂತೆ ಮಾಡ್ತೇನೆ. ಆ ರೀತಿಯಾಗಿ ಮಾಡುವಂತೆ ಕರ್ತನಲ್ಲಿ ನಾವು ಭಿನ್ನಹ ಮಾಡಿಕೊಳ್ಳೋಣ. ಕರುಣಾ ಸ್ವರೂಪನಾದ ದೇವರೇ, ಈ ದಿನಕ್ಕಾಗಿ, ಈ ವಾಕ್ಯಕ್ಕಾಗಿ, ನೀನು ಕೊಟ್ಟ ಉತ್ತೇಜನಕ್ಕಾಗಿ ಸ್ತೋತ್ರ. ಆತ್ಮೀಕವಾಗಿ ಕುಟುಂಬದಲ್ಲಿ ಸಮಸ್ಯೆಗಳ ನಿಮಿತ್ತ ಸೋತು ಹೋದ, ನಿರ್ಬಲಾವಸ್ಥೆಗೆ ಬಂದಿರುವಂಥ ದೇವ ಮಕ್ಕಳನ್ನು ಈ ವಾಕ್ಯದ ಮೂಲಕವಾಗಿ ಅನುಗ್ರಹಿಸು, ಬಲಪಡಿಸು, ನಿನ್ನ ಧೈರ್ಯವನ್ನು ತುಂಬಿಸು. ನಾನಿದ್ದೇನೆ, ಬಲಗೊಳ್ಳು, ನಾನು ನಿನ್ನ ದೇವರು ಅಂತ ಹೇಳುವಂತೆ ಈ ವಾಕ್ಯವನ್ನು ಇಲ್ಲಿಯವರೆಗೂ ಯಾರು ಕೇಳಿದ್ದಾರೋ, ಅದನ್ನು ನಂಬಿದ್ದಾರೋ, ನಾನು ಆರಿಸಲ್ಪಟ್ಟಿದ್ದೇನೆ. ನಾನು ಸೋತು ಹೋಗುವಾಗ, ಬಲಹೀನಗೊಳ್ಳುವಾಗ ದೇವರು ನನ್ನನ್ನು ಬಲಪಡಿಸುತ್ತಾನೆಂಬ ನಿರೀಕ್ಷೆ ನಂಬಿಕೆಯನ್ನು ಹೊಂದಿಕೊಂಡಿದ್ದಾರೋ ಆ ಮಕ್ಕಳಿಗೆ ನಿನ್ನ ಪರಲೋಕದ ಬಲವನ್ನು ಈ ಹೊತ್ತಿನಿಂದ ಅಪ ಕೊಡು. ಬಿಟ್ಟು ಬಿಡದೆ, ಸೋತು ಹೋಗದೆ, ಕುಗ್ಗಿ ಹೋಗದೆ ಧೈರ್ಯವಾಗಿ ನಿಂತು ಓಟವನ್ನು ಓಡಿಸಿ ಪಾದವಿರೆ ಕ್ರಿಸ್ತ ನಂಬಿಕೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬೇರೆಯವರನ್ನೂ ಸಹ ದೇವರಿಗೆ ಕರೆಯಲಿಕ್ಕೆ ಒಂದು ಮಾದರಿಯನ್ನು ಇವರನ್ನು ಇವರ ಕುಟುಂಬದಲ್ಲಿ ಇಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಖಂಡಿತ ನೀನು ಮಾತನಾಡಿದ್ದಿ, ಎಲ್ಲ ಮಹಿಮೆ ನಿನಗೆ ಅಯ್ಯ. ಎಲ್ಲ ಸ್ತುತಿ ಸ್ತೋತ್ರಗಳನ್ನು, ಘನಮಾನ ಮಹಿಮೆಗಳನ್ನು ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನು ನಮ್ಮ ಒಡೆಯನು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್, ಆಮೆನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಇದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಜೀವವುಳ್ಳ ವಾಕ್ಯಗಳನ್ನು ಕೇಳುವವರು ಮಾತ್ರವಾಗಿರದೆ ಅದರಂತೆ ನಡೆದುಕೊಂಡ್ರೆ ಅದು ನನಗೆ ತುಂಬ ಸಂತೋಷ, ನನ್ನ ಕರ್ತನಿಗೆ ಮಹಿಮೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ, ಲೈಕ್ ದ ವಿಡಿಯೋ. ಕನಿಷ್ಠ ಪಕ್ಷ ಒಂದು 20 ಜನರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿಕೊಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.